ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ಶಾವ್ಗೆ ಬಾತ್ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಶಾವ್ಗೆ ಬಾತಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಒಂದೆರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ, ಹಾಗೆ ಒಂದೆರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಮೂರು ಜನಕ್ಕೆ ಆಗುವಷ್ಟು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ತರಕಾರಿಗೆ ನೀವು ಬೇರೆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆಲೂಗೆಡ್ಡೆ ಎಲ್ಲ ನಾನು ಬಿನಿಸು ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಕೊತ್ತಂಬರಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಬಾಂಡ್ಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇಲ್ಲಿ ಸಾಸಿವೆ ಮತ್ತು ಕಡಲೆ ಬೀಜನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳಿ, ಅದೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದರೆ ನಾವು ತಿನ್ನುವಾಗ ಅದು ಖಾರ ಅನ್ಸಲ್ಲ, ಖಾರ ಕಡಿಮೆ ಆಗುತ್ತೆ. ಹಾಗಾಗಿ ಫಸ್ಟ್ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿ. ನೆಕ್ಸ್ಟ್ ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಹಾಗಾಗಿ ಹಾಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ಮೇಲೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಇದೆಲ್ಲ ಚೆನ್ನಾಗಿ ಬೆಂದಿರಬೇಕಂದ್ರೆ ನೀವು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಡ ನಮಗೆ ಕ್ರಂಚಿನೆಸ್ ಸ್ವಲ್ಪ ಇರಲಿ ಅಂದರೆ ಹೀಗೆ ಫ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಯೂಸ್ ಮಾಡಿರುವಂಥದ್ದು ಅನಿಲ್ ಶಾವ್ಗೆ. ಇಲ್ಲಿ ಅದನ್ನು ಫಸ್ಟೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಬಿಸಿನೀರಲ್ಲಿ ಸ್ವಲ್ಪ, ಅದ್ರ ಮೇಲೆ ತಣ್ಣೀರೆಲ್ಲ ಹಾಕಿದ್ರೆ ಈ ರೀತಿ ಉದುದ್ರಾಗ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಬೇಗನೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂದರೆ ಈ ರೀತಿ ಶಾವ್ಗೆ ಬಾತ್ ಆಗ್ಬೋದು, ಚಿತ್ರಾನ್ನ, ಲೆಮನ್ ರೈಸ್, ಪುಳಿಯೋಗರೆ, ಈ ರೀತಿ ಅದರಲ್ಲೂ ಕೂಡ ಇದು ಒಂದು. ಅದಾದಮೇಲೆ ನೆಕ್ಸ್ಟು ನಾನು ಗೋರಿಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಗೋರಿಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕಡಲೆ ಬೀಜನ ಹುರಿದು ಸ್ವಲ್ಪ ತರತೆರೆಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮೂರು ಟೊಮೊಟೊ, ಒಂದೆರಡು ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ ಈ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಗೋರಿಕಾಯಿ ಪಲ್ಯ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟಿಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಗೋರಿಕಾಯಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಿಮ್ಮೂರ ಸೈಡ್ ಏನಂತೀರ ಅನ್ನೋದನ್ನು ಕಾಮೆಂಟ್ ಮಾಡಿ. ನನಗೆ ಈ ತರಕಾರಿ ಹೆಸರು ಗೊತ್ತಿರೋದು ಗೋರಿಕಾಯಿ ಪಲ್ಯ, ಕೆಲವರು ಚೋಳಿಕಾಯಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಬೆಂಡೆಕಾಯಿನ ಯಾವ ರೀತಿ ಫ್ರೈ ಮಾಡ್ಕೊಳ್ತೀವಿ ಆ ರೀತಿ, ಅಂದರೆ ಅಷ್ಟೊಂದು ಸೀದಿರೋ ಥರ ಎಲ್ಲ ಫ್ರೈ ಮಾಡ್ಕೊಳ್ಬಿಡಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ತೋರಿಸ್ತೀನಿ ಯಾವ ರೀತಿ ಫ್ರೈ ಮಾಡಿಕೊಂಡೆ ನಾನು ಅಂತ. ನೆಕ್ಸ್ಟ್ ಇವಾಗ ಒಂದು ಮಣ್ಣಿನ ಪಾತ್ರೆಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ದಿನ ಆಗಿತ್ತು ನಾನು ಅಡುಗೆ ಮಾಡಿ, ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದಾದಮೇಲೆ ಗೋರಿಕಾಯಿನ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೈಡಲ್ಲಿ, ನೋಡಿದ್ರಿ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಂತೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದರೆ ಯಾವ ರೀತಿ ಘಮ ಘಮ ಅಂತ ಇತ್ತು ಗೊತ್ತಾ. ಹಳ್ಳಿ ಕಡೆ ಇನ್ನೂ ಒಲೆನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ನೆಕ್ಸ್ಟ್ ಇವಾಗ ಕರಿಬೇವು ಹಾಕಿದೆ, ಅದು ಕೂಡ ಫ್ರೈ ಆಗ್ತಾ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿದ್ದರೆ ಮಣ್ಣಿನ ಪಾತ್ರೆ ಟ್ರೈ ಮಾಡಿ, ಈ ರೀತಿ ರೆಸಿಪಿನೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಅದು ಕೂಡ ಎಣ್ಣೆನಲ್ಲಿ ಎಲ್ಲ ಫ್ರೈ ಆದಮೇಲೆ
ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಅಡುಗೆ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಅಂತಲೇ ಹೇಳ್ಬೋದು. ಅದರಲ್ಲಿ ಇರುವಂಥ ಬಿಸಿ ನಾವು ಗ್ಯಾಸ್ ಆಫ್ ಮಾಡಿದಾಗ ಇನ್ನು ಒಂದು 5-10 ನಿಮಿಷ ಅದ್ರ ಬಿಸಿ ಹಾಗೆ ಕುದೀತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಈರುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟ್ ಇವಾಗ ನಾನು 1/4 ಟೇಬಲ್ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗಲೂ ಕೂಡ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಾನು ಅದೇನೇನು ಆ್ಯಡ್ ಮಾಡಿಕೊಂಡಿಲ್ಲ, ಜಸ್ಟ್ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸ್ಮ್ಯಾಶ್ ಆಗಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂದರೆ ನೀವು ವುಡ್ಡಿಂದು ಸ್ಪ್ಯಾಚುಲ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಮಣ್ಣಿನ ಪಾತ್ರೆ ತುಂಬ ಸೂಕ್ಷ್ಮವಾಗಿ ಯೂಸ್ ಮಾಡಬೇಕಲ್ವ, ಹಾಗಾಗಿ. ಅದಾದಮೇಲೆ ನೆಕ್ಸ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ನ್ಯಾಕ್ಸ್ ಆಗಲಿ ಅಂದ್ಬಿಟ್ಟು 1-2 ಟೇಬಲ್ಸ್ಪೂನಷ್ಟು ರುಚಿಗೆ ಇವಾಗಲೇ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಮತ್ತೆ ಫ್ರೈ ಮಾಡಿಕೊಳ್ಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇನ್ನು ನಾನು ಬೇಳೆ ಸಾಂಬಾರು ಪುಡಿನ 1-2 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಬೇರೆ ಸ್ಪೈಸಸ್ ಬೇಕಂದರೆ ಈ ರೀತಿನೂ ಹಾಕ್ಕೋಬೋದು. ನಾನಿಲ್ಲಿ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹುರಿದಿಡ್ಕೊಂಡಿರುವಂಥ ಗೌರಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ರೆಸಿಪಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾದಮೇಲೆ ಸೆಕೆಂಡ್ ಟೈಮ್ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ಇದು ಎಣ್ಣೆನಲ್ಲೇ ಫ್ರೈ ಆಗಬೇಕು, ಇವಾಗಲೇ ನೀರನ್ನೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನಾನು ಕಡಲೆಬೀಜನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು 1-4 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದನ್ನು ಕೂಡ ಒಂದು ಮಿಕ್ಸ್ ಆದಮೇಲೆ ನಿಮಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಾ ಅಥವಾ ಸ್ವಲ್ಪ ಗ್ರೇವಿ ಥರ ಬೇಕಾ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಚಪಾತಿಗೆ, ಪೂರಿಗೆ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸೋದಕ್ಕೆ ಹೋಗಬೇಡಿ, ಅದು ಫ್ಲೇವರ್ ಹೋಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪಂದು ಲಾಸ್ಟಲ್ಲೇ ಹಾಕ್ಕೊಂಡ್ರೆ ಇನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ 1 ನಿಮಿಷ ಅಷ್ಟೇ. ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದೆ, ಯಾಕಂದರೆ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಅದೇ ಬಿಸಿಗೆ ಇನ್ನು ಅದು ಕುಕ್ ಆಗ್ತಿರುತ್ತೆ. ಹಾಗಾಗಿ ಚಪಾತಿಗೆ, ಪೂರಿಗೆ ಯಾವುದಕ್ಕಾದರೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆಗೂ ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿಗೆ ಮಾಡಿದ್ದೆ ನೈಟ್ ಡಿನ್ನರಿಗೆ. ಸೊ ನೋಡಿ ಚಪಾತಿ ಗೌರಿಕಾಯಿ ಪಲ್ಯ ಹೇಗಿತ್ತು ಅಂತ. ನೀವು ಕೂಡ ಟ್ರೈ ಮಾಡಿ ಈ ಒಂದು ರೆಸಿಪಿನ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಹಬ್ಬಕ್ಕೆ ಶಾರಿಕಾಗೆ ಬಟ್ಟೆ ತೊಗೊಳ್ಬೇಕಿತ್ತು. ಜಿಗ್ನಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅಲ್ಲೇ ಇದು ಜಂಗಲ್ಪಳ್ಯದಲ್ಲಿ, ನಾವಿರುವಂಥ ಏರಿಯಾ ಮುಂದೆ ಜಂಗಲ್ಪಳ್ಯ ಆಂಜನೇಯ ಟೆಂಪಲ್ ಅವತ್ತು ಸ್ಯಾಟರ್ಡೇ ಆಗಿತ್ತು. ಹಾಗಾಗಿ ಈ ಟೆಂಪಲ್ಗೆ ಹೋಗಿಬಿಟ್ಟು ಆಮೇಲೆ ಜಿಗ್ನಿಗೆ ಹೋದ್ವಿ. ಸೊ ಶಾರಿಕಾಗೆ ಬಟ್ಟೆ ತೊಗೊಳ್ಳುವಾಗ ನಾನು ವೀಡಿಯೋ ಮಾಡೋದೇ ಮರ್ತುಬಿಟ್ಟಿದ್ದೀನಿ, ಮಾಡಲಿಲ್ಲ. ಅದು ಹಬ್ಬಕ್ಕೆ ಹಾಕ್ಕೊತಾಳಲ್ವ ಡ್ರೆಸ್, ಆವಾಗ ತೋರಿಸ್ತೀನಿ ಖಂಡಿತವಾಗಿಯೂ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.